ನಾನು ಇಷ್ಟು ಜನ ಸಾಧಕರ ಹೆಸರು ಹೇಳದ್ನಲ್ಲ, ಅವರೆಲ್ಲರೂ ಮಹಿಳೆಯರು. ಇದನ್ನ ಅರ್ಥ ಮಾಡ್ಕೋ. ನನಗಾಗ್ಲಿ ನಿಮ್ಮಪ್ಪಂಗಾಗ್ಲಿ ನೀನು ಓದ್ ಬಿಡಿಸ್ಬೇಕು ಅಂತ ಇಲ್ಲಮ್ಮ. ನೋಡು, ನೀನ್ ಚೆನ್ನಾಗಿ ಓದ್ಬೇಕು, ಎಷ್ಟು ಬೇಕಾದ್ರೂ ಓದು, ನಾನು ಓದಿಸ್ತೀನಿ. ಆದ್ರೆ ಫೀಸ್ ಕಟ್ಟಕ್ ಆಗದೆ ಇರುವಾಗ ನಾವಲ್ಲಮ್ಮ, ಕಾಲೇಜ್ ಅವರೇ ಬಿಡಿಸ್ತಾರೆ. ನಿಮ್ಮಪ್ಪ ಬರೋ ಸಂಬಳ ಎಷ್ಟು ಅಂತ? ಕೈಗೆ 24,000 ಬರುತ್ತೆ. ನಿನ್ನ ವಿದ್ಯೆನ ದೇಶ ಕಟ್ಟಕ್ ಬಳಸಬೇಕು, 3 ಗಂಟೆಯಿಂದ ಕಟ್ಟಾಕ್ಬಾರ್ದು. ನಮ್ಮನೇಲಿ ಅನ್ನಕ್ಕಿದ್ರೆ ಬೇಳೆಗಿರಲ್ಲ, ಬೇಳೆಗಿದ್ರೆ ಕಾಳಗಿರಲ್ಲ. ನಾನು ಹೇಳದ್ನಲ್ಲ ಸಾಧಕಿಯರು, ಆ ಸಾಧಕಿಯರ ಸಾಲಿನಲ್ಲಿ ನಿನ್ನ ಹೆಸರು ಬರಬೇಕು ಅನ್ನೋದು ಈ ಅಪ್ಪನ ಆಸೆ. ನಿಮ್ಮಪ್ಪ ನಾನು ಎಷ್ಟೆಲ್ಲ ಅನುಭವಿಸ್ತಾ ಇದ್ದೀವಿ ಅಂತ ನಿನ್ನ ವಿವರವಾಗಿ ಹೇಳಿದ್ದೀನಿ. ಹೌದು, ಅಮ್ಮ ಹೇಳದ ನಿಜ. ಪಾಪ ಅಪ್ಪ, ಮನೆ ನಡ್ಸಕ್ಕೆ, ನನ್ ಕಾಲೇಜ್ ಫೀಸ್ ಕಟ್ಟಕ್ಕೆ ತುಂಬಾ ಕಷ್ಟ ಪಡ್ತಿದ್ದಾರೆ. ನನ್ ಮದ್ವೆ ಆಗಿ ಹೋದ್ರೆ ಅಪ್ಪಂಗ್ ನನ್ ಮದ್ವೆ ಖರ್ಚು, ಕಾಲೇಜ್ ಖರ್ಚು ಎಲ್ಲಾ ಕಡಿಮೆ ಆಗತ್ತೆ. ನನ್ ಮದ್ವೆ ಆಗೋನು ನನ್ನ ಓದಿಸ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಆದ್ರೆ ಅಪ್ಪನ ಭಾರ ಕಡಿಮೆ ಆಗತ್ತೆ. ನನ್ನ ಅಷ್ಟು ಸಾಕು. ನಾನು ನಿಮ್ಮ ಮದ್ವೆ ಆಗ್ತೇನೆ. ಅಯ್ಯೋ, ನನ್ ವಾಚ್ ಬೇರೆ ನಿಂತೋಗ್ಬಿಟ್ಟಿದೆ. ಪುಟ್ಟ, ಟೈಮ್ ಎಷ್ಟು? 1:30. ಅಯ್ಯಯ್ಯೋ, ಎಂತ ಕೆಲ್ಸ ಆಗೋಯ್ತು? ಯಾಕಂಟಿ ಟೆನ್ಷನ್ ಅಲ್ಲಿದ್ದೀರಾ? ನೀರ್ ಬೇಕಾ? ಥ್ಯಾಂಕ್ಸ್ ಪಾ, ಅದು ನಂಗೊಂದು ಇಂಪಾರ್ಟೆಂಟ್ ಕೆಲ್ಸ ಇತ್ತು. ಈಗ ಟೈಮ್ ಆಗೋಗಿದೆ, ಹೋಗಕ್ಕಾಗಲ್ಲ ಬಿಡು. ಅಯ್ಯೋ, ನನಗೆ ಪರಿಚಯ ಮಾಡ್ಕೊಳ್ಳೋದೇ ಮರ್ತ್ಬಿಟ್ಟೆ. ಏನ್ ಪುಟ್ಟ ನಿನ್ ಹೆಸರು? ನಾನ್ ಪ್ರಣೀತ, ನನ್ ಮನೆ ಇಲ್ಲೇ ಹತ್ರದಲ್ಲಿದೆ. ನೀವು? ಸತಿ. ಇಲ್ ನೋಡ್ರಿ ಗಿರ್ಜಾ, ಗಂಡಿನ ಕಡೆಯವರು ಆಗ್ಲಿಂದ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ. ಶೋ ಪ್ರಾಣಿ, ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು, ಇವತ್ತೇ ಯಾಕೋ ಲೇಟ್ ಆಗ್ತಿದೆ ನೋಡಿ. ರೀ ಸಂಧ್ಯಾ ಅವ್ರೆ, ನಿಮ್ಗೂ ಒಬ್ಳು ಮಗ್ಳಿದ್ರೆ ಈ ತರ ಮಾಡ್ತಾ ಇದ್ರಿ ನೀವು? ನಮ್ ಮನೆ ದೇವ್ರ ಮೇಲೆ ಅಣೆಗೂ, ನಿಮ್ ತರ ಅಂತೂ ಮಾಡ್ತಿರ್ಲಿಲ್ಲ ಶಿವಣ್ಣ. ಗಂಡಿನ ಕಡೆಯವ್ರು ಕೇಳಿದ ತಕ್ಷಣ ಒಂದು ತಿಂಗಳಲ್ಲೇ ಮದ್ವೆ ಮಾಡಿ ಮುಗಿಸಿ ಜವಾಬ್ದಾರಿ ಮುಗಿತಪ್ಪ ಅಂತ ಕೈ ತೊಳ್ಕೊಂಡ್ಬಿಡ್ತಿದ್ದೆ. ಯಾವ ಸೋಪಲ್ಲಿ ಕೈ ತೊಳ್ಕೊತಿದ್ದೆ? ಸುಮ್ನೇನಮ್ಮ, ಸಾಕು, ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಮನೆಗೆ ಮಹಾಲಕ್ಷ್ಮಿ ಹುಟ್ಟಿದ್ರಂತ ಸಂತೋಷ ಪಡ್ತಾರೆ, ಅಂಥದ್ರಲ್ಲಿ ಮದುವೆ ಮಾಡಿ ಕೈ ತೊಳ್ಕೊತಿದ್ದೆ ಅಂತ ಕೇವಲ ಮಾತಾಡ್ತೀಯಲ್ಲ, ಇದು ಯಾರು ಒಪ್ಪಂತ ಮತ? ನಿಮ್ಗೆ ಹೆಣ್ಮಕ್ಳಿಲ್ವಲ್ಲ, ಅದಕ್ಕೆ ಈ ತರ ಮಾತಾಡ್ತಿದ್ದೀರ. ಹೊರಗಡೆ ಪ್ರಪಂಚಕ್ಕೆ ಬಂದು ನೋಡಿ, ಹೆಣ್ಮಕ್ಳು ಮದುವೆ ಮಾಡೋಕ್ಕೆ ಎಂತೆಂತ ಹರಸಾಹಸ ಮಾಡ್ತಿದ್ದಾರೆ ಗೊತ್ತಾ? ನನ್ನ ಓರ್ಗಿತಿ ಮಗಳೊಬ್ಳಿದ್ಲು, ಅವಳು ಅಷ್ಟೇ, ನಾನು ಓದಿದ್ದೀನಿ, ದೊಡ್ಡ ಮಂತಂದು ಹುಡುಗಬೇಕು ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ಲು. ಆಮೇಲೆ ನೋಡ್ರೆ 34 ವರ್ಷ ವಯಸ್ಸಾಗೋಯ್ತು. ಅವಳ ಫೋಟೋ ನೋಡಿದ ಹುಡುಗರೆಲ್ಲ ಹುಡುಗಿಗೆ ವಯಸ್ಸಾಗಿದೆ ಬೇಡ ಅಂತ ಅಂದ್ರು. ಆ ತರ ಆದ್ರೆ ಏನ್ ಮಾಡ್ಬೇಕು ಹೇಳಿ? ನೋಡಿ ಸಂಧ್ಯಾ ಅವರೇ, ನೀವು ಹೇಳ್ತಾರ ಸರಿ, ಆದ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿ ಕಳಿಸ್ಬೇಕು ಅನ್ನೋ ಭಾವನೆ ಇದೆಯಲ್ಲ, ಅದು ಸರಿ ಇಲ್ಲ. ಸಾಕು, ಸುಮ್ನೆ ಇರ್ರಿ. ಸೇಲ್ಸ್ ಕೆಲಸ ಅನ್ಕೊಂಡು ಜಗತ್ತೆಲ್ಲ ಸುತ್ತಾ ಇರ್ತೀರ ತಾನೆ, ನಿಮಗ್ ಗೊತ್ತಿಲ್ವಾ ಕಷ್ಟ ಏನು ಅಂತ? ಮಾತೆತ್ತಿದ್ರೆ ನ್ಯಾಯ ನೀತಿ ಧರ್ಮ ಅಂತ ಮಾತಾಡ್ತೀರ, ಈಗ ನಿಮ್ ಮಗಳಿಗೆ ಅನ್ಯಾಯ ಮಾಡ್ತಿದ್ದೀರಾ ಅಂತ ಅನ್ಸ್ತಾ ಇಲ್ಲ ನಿಮ್ಗೆ? ಹೇ ಗಿರಿ, ನಾನು ನನ್ನ ಮಗಳಿಗೆ ಅನ್ಯಾಯ ಮಾಡ್ತೀನ? ಈ ಮಾತನ್ನ ವಾಪಸ್ ತಗೋ, ಚೆನ್ನಾಗಿರಲ್ಲ. ನಾನ್ ಯಾಕ್ರಿ ವಾಪಸ್ ತಗೋಬೇಕು? ನೀವ್ ಏನ್ ಮಾಡ್ತಿದ್ರು ಅದನ್ನೇ ಹೇಳ್ತಾ ಇದೀನಿ. ಓಹ್, ನೀನೇನ್ ಮಹಾ ಗರಂದಾರಿ ಕೆಲಸ ಮಾಡ್ತಾ ಇದೀನಿ ನೋಡು. ರೀ ನೋಡ್ರಿ, ಇವಾಗ ಸುಮ್ನೆ ಇರ್ತಾರ? ಪ್ರಣಿ ಇನ್ನು ಕಾಲೇಜಿಂದ ಬಂದಿಲ್ಲ ಅಂತ ನಾನ್ ಟೆನ್ಷನ್ ಅಲ್ಲಿದ್ರೆ ನೀನೇ ಕಿತ್ತಾಡ್ತಿರಲ್ಲ. ಅಯ್ಯೋ ಗಿರ್ಜಾ, ನೀವ್ ಬನ್ರಿ ಕಾಲೇಜ್ ಹತ್ರ ಹೋಗಿ ಪ್ರಣಿನ ಹಂಗೆ ನಂಗೆ ಕರ್ಕೊಂಡು ಹೋಗೋಣ. ಲೇಟ್ ಆದ್ರೆ ದೊಡ್ಡ ಸಂಬಂಧ ರೀ, ಕೈ ತಪ್ಪು ಹೋಗ್ಬಿಡುತ್ತೆ. ಸುಮ್ನೆ ರೀ, ಸಾಕು ನೀವು. ಹೇ ಪ್ರಣಿ ಬನ್ರಿ ಈ ಕಡೆ. ಪ್ರಣಿ ಇವತ್ತೇ ಲೇಟ್ ಆಗೋಯ್ತಮ್ಮ, ಪರವಾಗಿಲ್ಲ, ಕೈಕಾಲ್ ಮುಖ ತೊಳ್ಕೊಂಡು ಸೀರೆ ಎತ್ತಿಟ್ಟಿದ್ದೀನಿ, ಹೋಗಿ ಉಟ್ಕೊಂಡು ರೆಡಿ ಆಗ್ಬಿಡಮ್ಮ. ಹೋಟ್ಲಲ್ಲಿ ಗಂಡಿನ ಕಡೆಯವ್ರು ಇದಾರಂತೆ, ಅಲ್ಲೇ ಎಲ್ಲ ಓಕೆ ಆಯ್ತು ಅಂತಂದ್ರೆ ಹೆಣ್ಣೋಡೋ ಶಾಸ್ತ್ರಕ್ಕೆ ಮನೆಗೆ ಬರ್ತಾರೆ, ಸರಿನಾ? ಬಾರೆ ಕಡೆ ಪ್ರಣಿ,
ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ. ಅಪ್ಪ ಏನೋ ಹೇಳ್ತಾರೆ, ಅಮ್ಮ ಏನೋ ಹೇಳ್ತಾರೆ, ಅವರೇನೋ ಹೇಳ್ತಾರೆ, ಇದ್ಯಾವುದ್ರ ಬಗ್ಗೆ ಗಮನ ಕೊಡಬೇಡ. ನಿನ್ನ ಅಂತರಾತ್ಮ ಏನು ಹೇಳುತ್ತೋ ಹಾಗೆ ಮಾಡು, ನಿನ್ನ ಮನಸ್ಸು ಏನೇನು ಹೇಳುತ್ತೋ ಅದನ್ನು ಹೇಳು, ನಾವೆಲ್ಲ ಹಾಗೆ ನಡ್ಕೊಳ್ತೀವಿ. ಅಷ್ಟು ನಿಮ್ ಜೊತೆ ಮಾತಾಡಿದೀನಿ ಅನ್ಸ್ತಿದೆ. ನನಗೂ ಹಾಗೆ ಅನ್ಸ್ತದೆ. ನಾವು ಮೊದ್ಲೇ ಎಲ್ಲೋ ನೋಡಿದೀವಿ, ಎಲ್ಲೋ ಮಾತಾಡಿದೀವಿ ಅಂತ ಅನ್ಸುತ್ತಲ್ಲ, ಅದಕ್ಕೆ ದೇಜಾಬು ಅಂತ ಕರೀತಾರೆ. ನೀವು ಇಷ್ಟೊಂದೆಲ್ಲ ತಿಳ್ಕೊಂಡಿದ್ದೀರಾ, ನೀವೇನ್ ಕೆಲಸ ಮಾಡ್ತೀರಾ? ಗ್ರಹಗಳು, ನಕ್ಷತ್ರಗಳು, ಇದೇ ನನ್ನ ಕೆಲಸ. ಎಲ್ಲಿ? ಆಕಾಶದಲ್ಲಿ. ಅಂದ್ರೆ? ಅಂದ್ರೆ ನಾನೊಬ್ಳು ಸೈಂಟಿಸ್ಟ್. ಉಪಗ್ರಹ ಉಡಾವಣೆ, ರಾಕೆಟ್, ಸ್ಯಾಟಲೈಟ್ಸ್, ಇಲ್ಲೇ ನನ್ನ ಕೆಲಸ. ವಾವ್, ನನ್ನ ಲೈಫಲ್ಲಿ ನಿಮ್ಮಂಥ ಜೊತೆ ಮಾತಾಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಿಜವಾಗ್ಲೂ ನಿಮ್ಮನ್ನ ನೋಡಿದ್ರೆ ಹೆಮ್ಮೆ ಅನಿಸ್ತಿದೆ. ಬರೀ ಹೆಮ್ಮೆ ಪಡೋದಲ್ಲ, ನೀನು ಹೀಗೆ ಆಗ್ಬೋದು, ಆದರೆ ಅದಕ್ಕೆ ಚೆನ್ನಾಗಿ ಓದಬೇಕು. ಓದಬೇಕು ಅನ್ನೋ ಆಸೆ ನನಗೂ ಇದೆ, ಆದರೆ ಅವಕಾಶ ಎಲ್ರಿಗೂ ಸಿಗ್ಬೇಕಲ್ಲ. ಪ್ರಣೀತಾ, ಅವಕಾಶ ತಾನಾಗೆ ಬರಲ್ಲ. ನಿಂತ ಜಾಗದಲ್ಲೇ ನಿನ್ನ ವೇದಿಕೆನ ನೀನೇ ಸೃಷ್ಟಿ ಮಾಡ್ಕೋಬೇಕು. ಆತ್ಮವಿಶ್ವಾಸದಲ್ಲಿ ನಿಂತೋರಿಗೆ ಅವಕಾಶನೂ ಆಕಾಶ ಇದ್ದ ಹಾಗೆ, ತಲೆ ಎತ್ತಿ ನೋಡಿದ್ರೆ ಸಾಕು, ಕಣ್ ತುಂಬ ಕಾಣುತ್ತೆ. ಆದ್ರೆ ನನ್ನಿಂದ ಏನೂ ಸಾಧ್ಯ ಇಲ್ಲ ಅಂತ ಅನ್ಕೊಳ್ಳೋರಿಗೆ ಅವಕಾಶ ಅನ್ನೋದು ಕಣ್ರೆಪ್ಪೆ ಇದ್ದ ಹಾಗೆ. ಕಣ್ ಮುಚ್ಕೊಂಡು ಎಲ್ಲೇ ನೋಡಿದ್ರು ಎಲ್ಲ ಕತ್ಲೇನೆ. ಸಿಂಪಲ್ ಆಗಿ ಒಂದು ವಿಷಯ ಹೇಳ್ತೀನಿ, ನಿನಗೆ ಸೈಂಟಿಸ್ಟ್ನ ನೋಡಿದೆ ಅನ್ನೋ ಖುಷಿಗಿಂತ ಒಂದ್ ಹೆಣ್ಣು ಸೈಂಟಿಸ್ಟ್ ಆಗಿ ಬಂದಿದ್ದಾಳೆ ಅನ್ನೋ ಆಶ್ಚರ್ಯನೇ ಜಾಸ್ತಿ ಇತ್ತು ತಾನೆ? ಹೌದು. ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ? ಹೆಣ್ಮಕ್ಳು ಮದ್ವೆ ಆಗಿ ಮನೇಲೇ ಇರ್ಬೇಕು, ಗಂಡ್ಮಕ್ಳೇ ನಮ್ಮನ್ನ ನೋಡ್ಕೋಬೇಕು, ನಾವು ಅವ್ರಿಗೆ ಅಡುಗೆ ಮಾಡಿ ಹಾಕ್ಬೇಕು ಅನ್ನೋ ಮನಸ್ಥಿತಿ ಈಗ್ಲೂ ಇದೆ. ಆದ್ರೆ ಅದೆಲ್ಲದನ್ನು ದಾಟಿ ಮುಂದೆ ಬಂದಿರೋ ಹೆಣ್ಮಕ್ಳ ಸಂಖ್ಯೆ ಅದಕ್ಕಿಂತ ಜಾಸ್ತಿ ಇದೆ ಅಲ್ವಾ? ಈಗ ನೋಡು, ನನಗೂ ಮದ್ವೆ ಆಗಿದೆ, ನನಗೂ ಇಬ್ರು ಮುದ್ದಾದ ಮಕ್ಕಳಿದ್ದಾರೆ. ನಾನು ಅವ್ರ ಕೆಲಸನ ಗೌರವಿಸ್ತೀನಿ, ಅವ್ರು ನನ್ನ ಕೆಲಸನ ಗೌರವಿಸ್ತಾರೆ. ನಮ್ಮಲ್ಲಿ ಈ ಪ್ರೀತಿ ಇರೋದಕ್ಕೇನೆ ನಾನು ಇಷ್ಟು ನಿಶ್ಚಿಂತೆಯಾಗಿ ನನ್ನ ದೇಶಕ್ಕೆ, ನನ್ನ ಆತ್ಮಕ್ಕೆ ಖುಷಿ ಕೊಡುವಂಥ ಕೆಲಸ ಮಾಡ್ತಿದ್ದೇನೆ. ಇದಕ್ಕೆಲ್ಲ ಕಾರಣ ಏನು ಹೇಳು? ವಿದ್ಯೆ. ವಿದ್ಯೆ ಅನ್ನೋದು ನೀರಿದ ಹಾಗೆ, ಬೆಳೆ ಬೆಳೆಯೋ ಟೈಮಲ್ಲಿ ಬೇಕಾಗುತ್ತೆ. ಮುಂದೆ ಯಾವತ್ತೂ ನೀರು ಹಾಕೋಣ ಅಂತ ಸುಮ್ಮನೆ ಇದ್ರೆ ಬೆಳೆ ಎಲ್ಲ ನಾಶ ಆಗೋಗುತ್ತೆ. ಎಲ್ಲದಕ್ಕೂ ಒಂದು ಸಮಯ ಅಂತ ಇರುತ್ತೆ, ಆ ಸಮಯದಲ್ಲಿ ಆ ಕೆಲಸಗಳಾಗಲೇಬೇಕು. ಈಗ ನೀನು ಓದೋ ವಯಸ್ಸು, ನೀನು ಸಾಧ್ಯ ಆದಷ್ಟು ಓದಿ, ನೀನು ಸಾಧನೆ ಮಾಡಬೇಕು, ಗುರಿ ತಲುಪಬೇಕು. ಮದುವೆ ಏನೋ ಹಾಗೆ ಆಗುತ್ತೆ. ನೀನು ಓದೋ ವಯಸ್ಸಲ್ಲಿ ಇನ್ಯಾರಿಗೋ ಭಾರ ಆಗ್ತೀನಿ ಅಂತ ಮದುವೆ ಆಗಿ ವಿದ್ಯೆನ ಕೈ ಬಿಟ್ಬಿಟ್ರೆ ನೀನು ನಿನ್ನ ಭವಿಷ್ಯನೇ ಕೈ ಬಿಟ್ಟ ಹಾಗೆ. ನೀನೇ ಯೋಚನೆ ಮಾಡಿ ನೋಡು, ವಿದ್ಯೆ ಕಲಿತು ತನ್ನ ಕಾಲ ಮೇಲೆ ತಾನು ನಿಂತಿರೋ ಹುಡುಗಿಗೆ ಮದುವೆ ವಿಚಾರದಲ್ಲಿ ಅಪ್ಪ ಅಮ್ಮ ನನ್ನ ಮಗಳು ಇಷ್ಟನೇ ನನ್ನ ಇಷ್ಟ ಅಂತ ಹೇಳ್ತಾರೆ, ಅದೇ ವಿದ್ಯೆ ಕಲಿದೇ ಇರೋ ಹುಡುಗಿ ಮದುವೆ ವಿಚಾರದಲ್ಲಿ ನಮ್ಮ ನಿರ್ಧಾರನೇ ಅಂತಿಮ ನಿರ್ಧಾರ ಅಂತ ಹೇಳ್ತಾರೆ, ನಮ್ಮ ಮಗಳನ್ನ ಕೇಳೋ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಹೆಣ್ಣಿಗೂ ಅವಳ ಜೀವನ ಸಂಗಾತಿನ ಆಯ್ಕೆ ಮಾಡ್ಕೊಳ್ಳೋ ಹಕ್ಕು ಇದ್ದೇ ಇರುತ್ತೆ. ಆ ಹಕ್ಕು ನಿನಗೆ ಸಿಗ್ಬೇಕು ಅಂದ್ರೆ ನೀನ್ ಚೆನ್ನಾಗಿ ಓದಿ ನಿನ್ ಗುರಿನ ನೀನ್ ತಲುಪಬೇಕು. ಥ್ಯಾಂಕ್ಸ್ ಆಂಟಿ, ಎಷ್ಟು ಚೆನ್ನಾಗಿ ಹೇಳಿದ್ರಿ. ನೀವು ಇರಲಿಲ್ಲ ಅಂದಿದ್ರೆ ನಾನೆಲ್ಲೋ ದುಡುಕಿ ತಪ್ಪು ನಿರ್ಧಾರ ತಗೊಂಡ್ಬಿಡ್ತಿದ್ದೆ, ಆದರೆ ನೀವು ದೇಹದ ಥರ ಬಂದು ನನಗೆ ಒಳ್ಳೆ ಬುದ್ಧಿ ಹೇಳಿದ್ರಿ. ಆದರೆ ನಾನು ನಿಮಗೆ ನನ್ನ ಪ್ರಾಬ್ಲಮ್ಸ್ ಬಗ್ಗೆ ಹೇಳಲೇ ಇಲ್ವಲ್ಲ, ನಿಮಗೆ ಹೇಗೆ ಗೊತ್ತಾಯಿತು? ಆಂಟಿ, ಆಂಟಿ ಕೆಲಸ ನೆನಪಾಗಿ ಹೋಗಿದ್ದಾರೇನೋ. ಆದರೆ ಆಂಟಿ,
ನನ್ ಖಂಡಿತ ನನ್ನ ನಿರ್ಧಾರನ ಬದಲಾಯಿಸ್ತೀನಿ. ಪ್ರಣಿ, ಏನಮ್ಮ ಯೋಚನೆ ಮಾಡ್ತಿದ್ಯಾ? ಬೇಗ ಹೇಳು. ಬೇಗ ಯಾಕೆ ಹೇಳ್ಬೇಕು ಪ್ರಣಿ? ಏನ್ ಅರ್ಜೆಂಟ್ ಇಲ್ಲ, ನಿನ್ ಮನ್ಸಲ್ಲಿ ಏನಿದೆಯೋ ಧೈರ್ಯವಾಗಿ ಮುಕ್ತವಾಗಿ ಹೇಳು ಅಷ್ಟೇ. ಅಪ್ಪ ಅಮ್ಮ, ನನಗೆ ಈಗಲೇ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ಪ್ರಣಿ, ಸರಿಯಾಗಿ ಯೋಚನೆ ಮಾಡಿ ಹೇಳ್ತಿದ್ಯಾನೆ. ಇದು ನಿಮ್ ಜೀವನದ ಪ್ರಶ್ನೆ ಕಣೆ. ಯಾಕಮ್ಮ ಯಾವಾಗ್ಲೂ ಹೆಣ್ಮಕ್ಳು ಜೀವನದ ಪ್ರಶ್ನೆ ಜೀವನದ ಪ್ರಶ್ನೆ ಅಂತಾನೆ ಹೇಳ್ತೀಯ? ಯಾಕೆ ಹೆಣ್ಮಕ್ಳು ಜೀವನದಲ್ಲಿ ಬದುಕ್ ತೋರ್ಸಿ ಉತ್ತರ ಕೊಡಕ್ ಆಗಲ್ಲ ಅನ್ಕೊಂಡಿದ್ಯಾ? ಅಮ್ಮ, ನೀನು ಹೆಣ್ಣು, ನೀನ್ ಹೆತ್ತಿರೋ ನಾನು ಹೆಣ್ಣು, ಈ ಭೂಮಿ ಹೆಣ್ಣು, ಈ ಪ್ರಕೃತಿ ಹೆಣ್ಣು. ಒಂದು ಜೀವನ ಸೃಷ್ಟಿ ಮಾಡಿರೋ ಹೆಣ್ಣಿಗೆ ತನ್ನ ಜೀವನ ಸೃಷ್ಟಿ ಮಾಡ್ಕೊಳಕ್ ಆಗಲ್ಲ ಅಂತ ಹೆಂಗ ಅನ್ಕೋತೀಯ ಅಮ್ಮ? ಮದ್ವೆ ಆದ್ರೆ ಸಾಕು, ಜವಾಬ್ದಾರಿ ಮುಗ್ದೋಯ್ತು, ಅವ್ಳ ಜೀವನ ಅವಳು ನೋಡ್ಕೋತಾಳೆ ಅಂತ ನೀವೆಲ್ಲ ಯಾಕೆ ಅನ್ಕೋತೀರ? ಬರೀ ಗಂಡನಿಂದಾನೆ ಒಂದ್ ಹೆಣ್ಣು ಉದ್ಧಾರ ಆಗೋಗಿದ್ರೆ ವಿದ್ಯೆ ಕಲ್ಸಿದ ಗುರುಗಳಿಗೆ ಹೆತ್ತವ್ರಿಗೆ ಬೆಲೆ ಎಲ್ಲಿರ್ತಿತ್ತಮ್ಮ? ಪ್ರಪಂಚದಲ್ಲಿ ಅಪ್ಪ ಅಮ್ಮ, ಗುರುಗಳು, ಸ್ನೇಹಿತರು, ಎಲ್ಲ ಸಂಬಂಧಗಳಿಗೂ ಒಂದೊಂದು ವ್ಯಾಲ್ಯೂ ಇದೆ. ಅದೇ ತರ ಗಂಡ ಹೆಂಡತಿ ಅನ್ನೋ ಸಂಬಂಧಕ್ಕೆ ಅದರದೇ ಆದ ವ್ಯಾಲ್ಯೂ ಇದೆ ಅಮ್ಮ. ಒಂದ್ ಹೆಣ್ಣಿಗೆ ಮದ್ವೆ ಆದ್ರೆ ಮಾತ್ರ ವ್ಯಾಲ್ಯೂ ಅನ್ನೋದಾದ್ರೆ ಅವಳು ಹುಟ್ಟುವಾಗಲೇ ಗಂಡನ ಜೊತೆ ಹುಟ್ಟಬೇಕಾಗಿತ್ತಲ್ವಾ ಅಮ್ಮ? ನಿನಗೆ ಹೇಳೋಷ್ಟು ದೊಡ್ಡವಳಲ್ಲ ಅಮ್ಮ, ಆದ್ರೆ ನಿನಗೆ ಹೇಳಲೇಬೇಕಾದ ಅನಿವಾರ್ಯತೆ ಬಂತು, ಅದಕ್ಕೆ ಹೇಳ್ತಾ ಇದ್ದೀನಿ. ಅಲ್ಲ ಅಮ್ಮ, ದೊಡ್ಡ ಮನೆತನ, ಶ್ರೀಮಂತರು ಮದ್ವೆ ಮಾಡ್ತೆ ಅಂತ ಸಂಧ್ಯಾ ಆಂಟಿ ಬಂದು ಕೇಳಿದ ತಕ್ಷಣ ಅವ್ರ ಒಪಿನಿಯನ್ಗೆ ಬೆಲೆ ಕೊಟ್ಟು ಮದ್ವೆ ಮಾಡ್ಸಕ್ ನಿಂತು ಬಿಟ್ಟೆ. ಆದ್ರೆ ಮದ್ವೆ ಆಗ್ಬೇಕಾಗಿರೋ ನಿನ್ ಸ್ವಂತ ಮಗಳು ಒಪಿನಿಯನ್ಗೆ ಬೆಲೆನೆ ಇಲ್ವಾ ಅಮ್ಮ? ಯಾಕಮ್ಮ ನಾನು ಈ ಮನೇಲಿ ಇರೋದು ನಿನಗಿಷ್ಟ ಇಲ್ವಾ? ಇನ್ ಕೆಲ್ವೇ ಕೆಲ್ವ ವರ್ಷ ನನ್ ಚೆನ್ನಾಗಿ ಓದಿ ನನ್ ಕಾಲ ಮೇಲೆ ನಾನು ನಿಂತ್ಕೊಂಡ್ಮೇಲೆ ನಾನೇ ಮದ್ವೆ ಆಗಿ ಹೋಗ್ಬಿಡ್ತೀನಿ. ಅಲ್ಲಿವರೆಗಾದ್ರೂ ಮನೇಲಿರೋಕ್ಕೆ ಅವಕಾಶ ಮಾಡ್ಕೊಡಮ್ಮ ಪ್ಲೀಸ್. ಮಗಳು ಹುಟ್ಟಿದಾಗ ಮಗಳ ಜೊತೆ ಅವಳು ಮದ್ವೆ ಜವಾಬ್ದಾರಿನೂ ಬಂದ್ಬಿಡುತ್ತೆ. ಮೊದ್ಲೇ ನಮ್ಮನೆ ಪರಿಸ್ಥಿತಿ ಹೀಗಿದೆ, ಮುಂದೆ ಹೇಗೋ ಏನೋ, ಒಂದ್ ಒಳ್ಳೆ ಅವಕಾಶ ಬಂದಿದೆ, ಬಿಡಬಾರ್ದು. ಎಣ್ಣೆ ಬಂದಾಗ ಕಣ್ ಮುಚ್ಕೊಂಡ್ರು ಅನ್ನಾಗ ಆಗ್ಬಿಡುತ್ತಲ್ಲ ಅಂತ ಅವಸರ ಮಾಡ್ಬಿಟ್ಟೆ ಕಣೆ.
ಬಾಲ್ದು ಅಂತ ಶತ್ರುಗಳ ತರ ನಂದೇ ನಡಿಬೇಕು ಅಂತ ನಿಮ್ಮ ಅಪ್ಪನ ಜೊತೆ ಎಲ್ಲ ಜಗಳ ಮಾಡ್ಬಿಟ್ಟೆ. ನಿನ್ ಮನ್ಸಲ್ಲಿ ಏನಿದೆ ಅಂತಾನು ಅರ್ಥ ಮಾಡ್ಕೊಳ್ಳೋ ತಾಳ್ಮೆ ಇರ್ಲಿಲ್ಲ ನನ್ಗೆ. ನನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಣೆ ಪ್ರಣಿ. ಇನ್ಯಾವತ್ತು ಮದ್ವೆ ಆಗು ಅಂತ ನಾನಿನ್ನ ಬಲವಂತ ಮಾಡಲ್ಲ. ನೀನ್ ಎಷ್ಟು ಬೇಕಾದ್ರೂ ಓದು, ಏನ್ ಬೇಕಾದ್ರೂ ಮಾಡು, ನಾವೆಲ್ಲರೂ ನಿನ್ ಜೊತೆಗಿರ್ತೀವಿ. ಆದ್ರೆ ಅಮ್ಮ ಹೀಗ್ ಮಾಡ್ಬಿಟ್ಲಲ್ಲ ಅಂತ ಮನ್ಸಲ್ಲಿ ಇಟ್ಕೊಂಡು ಕೊರಗ್ಬೇಡ ಅಷ್ಟೆ. ಕ್ಷಮಿಸ್ಬಿಡು ಕದ್ದ. ಇರಿ, ಏನ್ ನೀನ್ ಕ್ಷಮಿಸೋ ಗಿಮ್ಸೋ ಅಂತೆಲ್ಲ ಕೇಳ್ಕೊಂಡು ಯಾರು ಮಾಡಿದಾರಂತ ತಪ್ಪ ನೀನ್ ಮಾಡಿದ್ಯಾ? ಎಲ್ಲಾ ತಾಯಂದ್ರು ಹೇಗೆ ಯೋಚನೆ ಮಾಡ್ತಾರೋ ನೀನು ಹಾಗೆ ಯೋಚನೆ ಮಾಡಿದ್ಯಾ? ಹೋಗ್ಲಿ ಬಿಡು, ಈಗ್ಲಾದ್ರೂ ಅರ್ಥ ಆಯ್ತಲ್ಲ, ಹೊಂದ್ಕೋಬೇಡ. ಅಮ್ಮ ಸಂಧ್ಯಾ, ಈಗ್ಲಾದ್ರೂ ಕೈ ತೊಳ್ಕೋತೀರಾ? ಅರ್ಥ ಆಯ್ತು ಬಿಡಿ ಅಂಕಲ್, ಸಮಾಜ ಸೇವೆ ಮಾಡೋಣ ಅಂತ ಬಂದೆ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡಿ, ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ಹಲೋ ಸರ್, ನೀವೇನು ಯೋಚನೆ ಮಾಡಬೇಡಿ, ಇದಕ್ಕಿಂತ ಒಳ್ಳೆ ಹುಡುಗಿನ ಹುಡ್ಕೊಡ್ತೀನಿ. ಹಬ್ಬ ಮುಗಿತದ? ಇನ್ಮೇಲಾದ್ರೂ ಮದುವೆ ವಿಷಯ ಬಂದಾಗ ಅಪ್ಪ ಅಮ್ಮಂದಿರು ಜಗಳ ಮಾಡದೆ ಮಕ್ಕಳ ಮನಸ್ಸಿನವರು ಏನಿದೆ ಅಂತ ತಿಳ್ಕೊಳ್ಳಿ. ಏ ಗಿರಿಜಾ, ಗಿರಿಜಾ ಏನಮ್ಮ ನೀನು? ಕಣ್ಣುಡಿಸ್ಕೋ, ಕಣ್ಣುಡಿಸ್ಕೋ. ಪ್ರಣಿ, ನಿಮ್ಮ ಅಮ್ಮಂಗೆ ನೀನೇ ನಿನ್ ಕೈಯಾರಿ ಬಿಸಿ ಬಿಸಿ ಕಾಫಿ ಮಾಡಿಕೊಡು, ಸರಿ ಹೋಗ್ತಾಳೆ. ಒಟ್ಟಿನಲ್ಲಿ ಪ್ರಣಿ, ನಾನು ಅನ್ಕೊಂಡಾಗೆ ಉತ್ತರ ಕೊಟ್ಲು, ಆದ್ರೆ ಈ ಉತ್ತರ ಅವಳಾಗೆ ಕೊಡ್ಲಿಲ್ಲ, ಭಗವಂತ ಕೊಡಿಸಿದ್ದು. ಥ್ಯಾಂಕ್ ಯು ಭಗವಂತ, ಥ್ಯಾಂಕ್ ಯು. ಇದಕ್ಕೆ ಧನ್ಯವಾದ ಹೇಳೋ ಅವಶ್ಯಕತೆ ಇಲ್ಲ ಶಿವಪ್ರಸಾದ್. ಭಗವಂತ, ನಿನ್ ಮಗಳು ಅವಳ ಅಂತರಾತ್ಮದ ಮಾತನ್ನ ಕೇಳಿದ್ದೀನಿ, ಆದ್ರೆ ಹಾಗೆ ನಡ್ಕೊಂಡು ಅದೇ ಇವತ್ತಿನ ಅವಳ ಜಯಕ್ಕೆ ಕಾರಣ. ನಿಜ ಭಗವಂತ, ಆದ್ರೆ ಕೆಲವೊಂದ್ಸರಿ ಅಂತರಾತ್ಮದ ಮಾತು ಕೂಡ ನಮ್ಮನ್ನ ಕನ್ಫ್ಯೂಸ್ ಮಾಡುತ್ತೆ. ಆದ್ರೆ ಗಟ್ಟಿ ಮನಸ್ಸಿಂದ ನಾವು ಆಯ್ಕೆ ಮಾಡ್ಕೊಳ್ಳೋ ದಾರಿ ನಮ್ಮನ್ನ ಸರಿಯಾದ ಗುರಿಗೆ ತಲುಪಿಸುತ್ತೆ. ಒಟ್ಟಿನಲ್ಲಿ ಪ್ರಣಿ ಭವಿಷ್ಯ ಹಾಳಾಗಿಲ್ವಲ್ಲ, ನನಗಷ್ಟು ಸಾಕು. ಯಾರ ಭವಿಷ್ಯನೂ ಯಾರು ಹಾಳು ಮಾಡಲ್ಲ ಶಿವಪ್ರಸಾದ್, ಯಾಕಂದ್ರೆ ಅವರವರ ಭವಿಷ್ಯ ಅವರವರ ಕೈಯಲ್ಲೇ ಇದೆ. ಸಾಧನೆಯ ಹಾದಿಯಲ್ಲಿ ತೊಂದರೆಯಾಗಿ ಅಥವಾ ಸಮಸ್ಯೆ ಉಂಟಾಯ್ತು ಅಂತ ಕುಗ್ಗಿ ಗುರಿ ತಲುಪಲು ತಡವಾದ್ರೆ ಅಥವಾ ವಿಫಲವಾದ್ರೆ ಅದಕ್ಕೆ ಅವರೇ ಕಾರಣ. ಅದೆಂತಹ ಕಷ್ಟ ಬಂದರೂ ಸಮಸ್ಯೆನ ಎದುರಿಸಿ ಶ್ರಮ ಹಾಕ್ತಾಗ ಗುರಿ ಹತ್ತಿರವಾಗುತ್ತೆ, ವ್ಯಕ್ತಿತ್ವ ಎತ್ತರಕ್ಕೆ ಇರುತ್ತೆ. ಮಕ್ಕಳ ಭವಿಷ್ಯ ಎಂದು ಬಂದಾಗ ಅದರಲ್ಲೂ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಹೆತ್ತವರಿಗೆ ಹೆಮ್ಮೆಗಿಂತ ಅಂಜಿಕೆಯೇ ಹೆಚ್ಚು. ಆ ಅಂಜಿಕೆಯೇ ಅವರು ತೆಗೆದುಕೊಳ್ಳುವ ನಿರ್ಧಾರದಲ್ಲಿ ವ್ಯತ್ಯಾಸ ಉಂಟು ಮಾಡಬಹುದು. ಹಾಗಾಗಿ ಹೆಣ್ಣು ಒಂದು ಶಕ್ತಿ ಎಂದು ಭಾವಿಸಿ ಆ ಶಕ್ತಿಗೆ ಪುಷ್ಟಿ ನೀಡಿ, ವಿದ್ಯೆ ನೀಡಿ, ಸಂಸ್ಕಾರ ನೀಡಿ, ಗೌರವ ನೀಡಿ, ಅಷ್ಟು ಮಾಡಿದರೆ ಸಾಕು, ಆಗ ಆ ಹೆಣ್ಣು ಇಡೀ ಜಗತ್ತನ್ನೇ ತೂಗಿಸುವ ಭವ್ಯ ಶಕ್ತಿಯಾಗಿ ಹೊರಹೊಮ್ಮುತ್ತಾಳೆ. ಇನ್ನೊಂದು ಮಾತು, ಮದುವೆ ಎರಡು ಮನಸ್ಸುಗಳ ನಡುವೆ ನಡೆದಾಗ ಮಾತ್ರ ಎರಡು ಕುಟುಂಬಗಳು ಒಂದಾಗೋದಿಕ್ಕೆ ಸಾಧ್ಯ. ಎರಡು ಕುಟುಂಬಗಳು ಒಂದಾಗಬೇಕೆಂದು ಒಲ್ಲದ ಎರಡು ಮನಸ್ಸುಗಳಿಗೆ ಒತ್ತಡ ಹೇರುವುದು ತಪ್ಪು. ವಿವಾಹದಲ್ಲಿ ಮಕ್ಕಳ ನಿರ್ಧಾರವೇ ಮುಖ್ಯ. ಆ ನಿರ್ಧಾರ ಹಿರಿಯರ ಸಮ್ಮುಖದಲ್ಲಾದರೆ ಇನ್ನೂ ಒಳಿತು. ಹಣ, ಅಧಿಕಾರ, ಉತ್ತಮ ಜೀವನ ಶೈಲಿಗೆ ಆಸೆ ಪಟ್ಟು ಕೊಡುವ ಹಾಗೂ ತೆಗೆದುಕೊಳ್ಳುವ ಯಾವ ಸಂಬಂಧಗಳು ಉಳಿಯುವುದಿಲ್ಲ.
ಆದರೆ ಯಾವುದೇ ಅಪೇಕ್ಷೆ ಇಲ್ಲದೆ ಕೇವಲ ಪ್ರೀತಿಗಾಗಿ ಪರಸ್ಪರ ಗೌರವಕ್ಕಾಗಿ ಆಗುವ ಸಂಬಂಧಗಳು ಶಾಶ್ವತ ನಿರಂತರ. ಹೆಣ್ಣಿಗೆ ವಿದ್ಯೆ ನೀಡಿ, ಹೆಣ್ಣು ಕಲಿತರೆ ಭವಿಷ್ಯದ ಬಾಗಿಲೇ ತೆರೆದಂತೆ. ದೇವ ನೀನು ಇಂದಿಗೂ ಜೀವಂತ, ಬಡ ಭಕ್ತ ತಾನು ಎಂದಿಗೋ ನಿನ್ನ ಸ್ವಂತ. ಸೃಷ್ಟಿ ನಿನ್ನದಂತೆ, ದೃಷ್ಟಿನು ನೀನಂತೆ, ಜನುಮಾನೆ ಒಗಟಂತೆ, ಬಿಡಿಸೋನು ನೀನಂತೆ, ಬದುಕಿನರ್ಥ ಹೇಳನಂತ, ಕೈಯ ಹಿಡಿಯೋ ಸ್ನೇಹಿತಾ.